ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಇಮೇಲ್ ಸಿನಿಮಾ ಕನ್ನಡ ವರ್ಷನ್ ರಿಲೀಸ್ ಆಗಿದೆ ಥಿಯೇಟರ್ಸ್ ಅಲ್ಲಿ. ಬಹುಶಃ 85+ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗಿದೆ ಇವತ್ತು ಆಲ್ ಓವರ್ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ. ಎಲ್ಲ ಕಡೆ ಸಿನಿಮಾಗೆ ಅದ್ಭುತವಾಗಿರೋದು ರೆಸ್ಪಾನ್ಸ್ ಸಿಗ್ತಾ ಇದೆ. ಇದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದಲ್ಲಿ ಇರೋ ಡಿಸ್ಟ್ರಿಬ್ಯೂಟರ್ಸ್ ದಯಾನಂದ್ ಅವರು, ದಿಲೀಪ್ ಅವ್ರಿಗೆ ಥ್ಯಾಂಕ್ ಮಾಡಬೇಕು. ಯಾಕಂದರೆ ಇವತ್ತು ಬಹುಶಃ 13+ ಸಿನಿಮಾಗಳು ರಿಲೀಸ್ ಕರ್ನಾಟಕದಲ್ಲಿ, ಕನ್ನಡದಲ್ಲಿ. ತುಂಬ ಖುಷಿಯಾಗುತ್ತೆ ಸಿನಿಮಾಗಳು ರಿಲೀಸ್ ಆದರೆ. ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಬೇಕು, ಬಟ್ ನಮ್ಮ ಸಿನಿಮಾಗೆ ಅದ್ಭುತವಾಗಿರೋದು ರೆಸ್ಪಾನ್ಸ್ ಸಿಕ್ಕಿದ್ದಕ್ಕೆ ನಮ್ಮ ಕನ್ನಡ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಕೊಟ್ಟಿರೋದು ಪ್ರೀತಿ, ವಿಶ್ವಾಸ. ಈ ಒಂದು ಸಿನಿಮಾನ ಇವತ್ತು ಇಷ್ಟು ಒಳ್ಳೆಯ ಮಟ್ಟಿಗೆ ಓಪನಿಂಗ್ ಸಿಕ್ಕಿದೆ, ಇದೇ ಥರ ಇರಲಿ. ನಮ್ಮ ಡೈರೆಕ್ಟರ್ ರಜನ್ ಅವರು ಫಸ್ಟ್ ಟೈಮ್ ನಮ್ಮ ಕನ್ನಡದಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ತಮಿಳ್ ಅವರಿದ್ರು, ತಮಿಳ್ನಾಡು ಅವರಿದ್ರು, ತುಂಬ ಪ್ರೀತಿ ಇದೆ ಅವ್ರಿಗೆ ಕರ್ನಾಟಕ ಮತ್ತು ಕನ್ನಡದ ಜನತೆ ಮೇಲೆ. ಸೊ ಅವ್ರಿಗೆ ನಿಮ್ಮ ಸಪೋರ್ಟ್ ಇರಲಿ ಅವ್ರಿಗೂ, ಮತ್ತು ಅವ್ರ ಫ್ಯಾಮಿಲಿಗೂ, ಅವ್ರ ವೈಫ್ಗೂ, ಅವರು ಪ್ರೊಡ್ಯೂಸರ್, ಡೈರೆಕ್ಟರ್ ಪ್ರೊಡ್ಯೂಸರ್ ಇದ್ದಾರೆ. ಆ್ಯಂಡ್ ನಮ್ಮ ತಂಡ ಕಂಪ್ಲೀಟಾಗಿ ಎಲ್ಲರೂ ಆರ್ಟಿಸ್ಟ್ ಇದ್ದಾರೆ ಇಲ್ಲಿ. ಅವ್ರಿಗೂ ಒಂದ್ಸತಿ ಜೋರಾಗಿ ಚಪ್ಪಾಳೆ, ಯಾಕೆಂದರೆ ಎಲ್ಲರೂ ಅದ್ಭುತವಾಗಿರೋದು ವರ್ಕ್ ಮಾಡಿರೋದು. ಆ್ಯಂಡ್ ನಮ್ಮ ಡಿ ಒ ಪಿ ಸೆಲ್ವಂ ಅವರು ಅವ್ರದ್ದು ವರ್ಕ್ ತುಂಬ ಅದ್ಭುತವಾಗಿದೆ. ಎಲ್ಲ ಆರ್ಟಿಸ್ಟ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸಿನಿಮಾ ನಾವು ಸಾಕಷ್ಟು ಆಬ್ಸ್ಟಿಕಲ್ಸ್ ಮೇಲೆ ಮಾಡಿರೋಂಥ ಒಂದು ಸಿನಿಮಾ. ಯಾಕಂದರೆ ಈ ಥರ ಒಂದು ಸಬ್ಜೆಕ್ಟ್ ಆಚೆ ತರಬೇಕು ಅಂದರೆ ಇಟ್ಸ್ ನಾಟ್ ಈಸಿ. ಟುಡೇಸ್ ಡೇ ಅಂಡ್ ಏಜ್, ಟುಡೇಸ್ ಟೆಕ್ನಾಲಜಿ ಈಸ್ ಎಫೆಕ್ಟಿಂಗ್ ಅಸ್, ಟೇಕಿಂಗ್ ಅ ಟೋಲ್ ಆನ್ ಅಸ್ ಇನ್ ಅ ವೆರಿ ಬಿಗ್ ವೇ. ಅದನ್ನು ಒಂದು ಸ್ಮಾರ್ಟ್ ಆಗಿರೋದು, ಇಮೋಷನಲ್ ಆಗಿರೋದು ರೀತಿಯಲ್ಲಿ ತೋರಿಸ್ಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಅದನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ತುಂಬ ಧನ್ಯವಾದಗಳು. ಆ್ಯಕ್ಷನ್ಸ್ ಅಂತೂ ನೀವು ನೋಡಲೇಬೇಕು. ನೀವೆಲ್ಲರೂ ನನ್ನ ಮಾಡಿರೋ ಆ್ಯಕ್ಷನ್ಸ್ ಯಾವತ್ತೂ ಇಷ್ಟಪಡ್ತೀರಾ. ಸೊ ಅದನ್ನು ಥಿಯೇಟರಲ್ಲಿ ನೋಡಿ ತುಂಬ ಖುಷಿ ಆಯಿತು. ಐ ಹ್ಯಾವ್ ಅ ಟ್ರೆಂಡ್. ನಾನು ಯಾವತ್ತು ನಾನು ಆಡಿಯನ್ಸಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ಸಿನಿಮಾಗೆ. ಸೊ ಇವತ್ತು ನೋಡಿ ಎಲ್ಲ ಆಡಿಯನ್ಸಸ್ ರಿಯಾಕ್ಷನ್ ನೋಡಿ ತುಂಬ ಖುಷಿ ಆಯಿತು. ಆದಷ್ಟು ಬೇಗ ನಾವೆಲ್ಲ ಆಲ್ ಓವರ್ ಕರ್ನಾಟಕ ಥಿಯೇಟರ್ ರೌಂಡ್ಸಲ್ಲಿ ಬರ್ತೀವಿ, ಪ್ರಮೋಟ್ ಮಾಡ್ತೀವಿ ಸಿನಿಮಾನ. ಸೊ ಮತ್ತೊಮ್ಮೆ ತುಂಬ ಧನ್ಯವಾದಗಳು ನನ್ನೆಲ್ಲ ಮೀಡಿಯಾ ಫ್ರೆಂಡ್ಸ್ಗೆ. ಇದನ್ನು ಆದಷ್ಟು ಪ್ರಮೋಟ್, ಸಪೋರ್ಟ್ ಮಾಡಿ. ಯಾಕಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಓರಿಯೆಂಟೆಡ್ ಫಿಲ್ಮ್ ವಿತ್ ಆಲ್ ದ ಕಮರ್ಷಿಯಲ್ ಎಲಿಮೆಂಟ್ಸ್ ಆ್ಯಂಡ್ ಫನ್ ಎಲಿಮೆಂಟ್ಸ್. ಹಾಡು ಕೂಡ ಸೂಪರ್ ಹಿಟ್ ಆಗಿದೆ ನಮ್ಮದು. ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ದಟ್ ನೀವೆಲ್ಲರೂ ಬಂದಿದ್ದೀರಾ. ಆ್ಯಂಡ್ ಈ ಸಿನಿಮಾನ ಪ್ರೋತ್ಸಾಹಿಸಿ. ಆ್ಯಂಡ್ ಆದಷ್ಟು ಬೇಗ ವಿಲ್ ಮೀಟ್ ಆನ್ ದ ಸಕ್ಸಸ್ ಫ್ರೆಸ್ ಮೀ. ಥ್ಯಾಂಕ್ ಯು, ನಮಸ್ಕಾರ. ಸರ್ ಆ್ಯಕ್ಚುಲಿ ಹೌದು. ಸೊ ಏನಾಗುತ್ತೆ ಸರ್, ಯಾವತ್ತು ಒಂದು ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡಬೇಕಾದ್ರೆ ಫಸ್ಟ್ ಪ್ರೆಫರೆನ್ಸ್ ಆ್ಯಂಡ್ ಫಸ್ಟ್ ಸೆನ್ಸರ್ಶಿಪ್, ಇಫ್ ಯು ಇವನ್ ಇಫ್ ನೀವು ಒಟ್ಟಿಗೆ ಒಂದು 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಬೇಕು ಅಂತ ಹೊರಟ್ರೂ ಸೆನ್ಸರ್ಸಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ ಇರುತ್ತೆ. ಎವ್ರಿ ಸ್ಟೇಟ್ ಹ್ಯಾಸ್ ಡಿಫ್ರೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ. ಸೊ ನಮ್ಮ ತಮಿಳ್ನಾಡಲ್ಲಿ ತಮಿಳ್ ಸ್ಟ್ರೇಟ್ ತಮಿಳ್ ಇರೋದ್ರಿಂದ ಇಟ್ ವಾಸ್ ಬೇರೆ ರೂಲ್ಸ್ ರೆಗ್ಯುಲೇಷನ್. ನಮ್ಮ ಕನ್ನಡದಲ್ಲಿ ಬೇರೆ ರೂಲ್ಸ್ ರೆಗ್ಯುಲೇಷನ್, ಸೆನ್ಸರ್ ಬೋರ್ಡ್ ರೆಗ್ಯುಲೇಷನ್ಸ್ ಬೇರೆ ಥರ ಇರುತ್ತೆ. ಅದಕ್ಕೆ ಒಂದು ಚೂರು ಡಿಲೇ ಆಯಿತು, ಬಟ್ ಇಟ್ಸ್ ಬೆಟರ್ ಲೇಟ್ ದೆನ್ ನೆವರ್. ಆ್ಯಂಡ್ ಸಿನಿಮಾ ಒಂದು ವಾರ ಡಿಫ್ರೆನ್ಸಲ್ಲಿ ರಿಲೀಸ್ ಆದ್ರೂ ತಮಿಳ್ನಾಡುವಲ್ಲೂ ತುಂಬ ಚೆನ್ನಾಗಿ ರಿವ್ಯೂಸ್ ಬಂದಿದೆ ನಮಗೆ. ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ವಿ ರಿಲೀಸ್ ವಿತ್ ಸಮ್ ಬಿಗ್ ಫಿಲ್ಮ್ಸ್. ಆ ಸಿನಿಮಾಗಳು ಕೂಡ ನಮಗೆ ಪ್ರೋತ್ಸಾಹಿಸಿದ್ದಾರೆ, ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಟು ರಿಲೀಸ್ ವಿತ್ ದೆಮ್. ಸೊ ತುಂಬ ಖುಷಿ ಆಗುತ್ತೆ. ಬೇರೆ ಏನಾದರೂ ಸರ್?